ಮೇಡಮ್ ಒಂದ್ ಲೈನ್ ಹೇಳಕ್ ಹೋದ್ರೆ ಈಗ ರಿವೀಲ್ ಮಾಡಲ್ಲ, ಯಾಕಂದ್ರೆ ಇವನು ಜಗತ್ತಲ್ಲಿ ಅಂದವಾಗಿ ಹುಟ್ಟಿರಲ್ಲ. ಅವನು ತನ್ನ ಗುರಿ ಆಯ್ತು, ತನ್ನ ಸಮಾಜ ಆಯ್ತು, ಅವನ ಹೊರಗೆ ಜಗತ್ತೇ ಗೊತ್ತಿರಲ್ಲ. ಏನೋ ಹೋಗ್ಬಿಟ್ಟು ಜಗತ್ತಲ್ಲಿ ಅವ್ರು ಬೇರೆ ಬೇರೆಯವ್ರ ಜೊತೆಲಿ ಬೆರೆಯೋದಾಗ್ಲಿ, ಬೇರೆಯವ್ರ ಜೊತೆ ಮಾತಾಡೋದಾಗ್ಲಿ, ಒಂದು ಹೆಣ್ಣು ಅಷ್ಟೇ ಪ್ರೀತಿಯಿಂದ ನೋಡು ಇರಲ್ಲ. ಅಂದ್ರೆ ಒಂದು ಹೆಣ್ಣು ಅವಳನ್ನ ಪ್ರೀತಿಸಿದ್ರು ಈ ತರನು ಇದೆಯಾ ಜೀವನ ಅಂತ ಹೇಳೋ ಅಂತ ವ್ಯಕ್ತಿತ್ವ ಕುರಿಕಾಯಿ ಒಂದು. ಯಾಕಂದ್ರೆ ಆ ಔಟರ್ ಲೈನ್ ಅಲ್ಲಿ ಈಗ ನಾವು ಒಂದು ಮನೆಯಲ್ಲಿ ಒಂದು ಪ್ರೀತಿಯಿಂದ ಕುರಿ ಸಾಕಿದ್ರೆ ಸಪೋಸ್ ಯಾರನ್ನ ಅದನ್ನ ಏನನ್ನ ಮಾಡಕ್ಕಾಗತ್ತಾ? ಅದಷ್ಟು ಮುದ್ದಾಗಿ ಮಾಡಿದ್ರೆ ಒಂದು ನಾಯಿನೇ ಆಗ್ಲಿ ಒಂದು ಕುರಿನೇ ಆಗ್ಲಿ ಅಷ್ಟು ಮುದ್ದು ಮಾಡಿದ್ರೆ ನನ್ನ ಕುರಿನ ಏನನ್ನ ಮಾಡಿದಾಗ ಅವ್ನು ರಿವೀಲ್ ಆಗ್ತಾನೆ. ಅದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಮೇಡಮ್. ಯಾಕಂದ್ರೆ ಔಟ್ ರೋಡೇ ಗೊತ್ತಿರಲ್ಲ. ಯಾಕಂದ್ರೆ ನಮ್ಮ ಉಪೇಂದ್ರ ಸರ್ ಹೇಳ್ಕೊಟ್ಟಿದ್ದೆ ಏನಂದ್ರೆ ಔಟ್ರ್ ಲೈನ್ ಅಂದ್ರೆ ನಮ್ಗೆ ಕುರಿ ಅಂದ್ರೆ ಪ್ರಾಣ. ನಾನು ಜನಗಳ ಜೊತೆಲೆ ಬರ್ತಿರೋನಲ್ಲ, ಅದನ್ನ ಪ್ರೀತಿ ಮಾಡೋನು ಒಬ್ರು ಬಂದು ನನಗೆ ಅಂದ್ರೆ ಹೆಸರುಗಳೆಲ್ಲ ಹೇಳಕ್ಕಾಗಲ್ಲ, ಅಂದ್ರೆ ವಿಲನ್ಗಳು ಆಗ್ಲಿ ಇವರಾಗ್ಲಿ ಅದು ಬಂದು ತೊಂದರೆ ಕೊಟ್ಟಾಗ ಆ ಮನುಷ್ಯ ಸಿಡಿದ್ ಬಿಡೋದೆ ಕುರಿ ಕಾಯೋನು ಅಂತ ಒಂದು ಸಿನಿಮಾ. ಯಾಕಂದ್ರೆ ಯಾವುದೇ ವಸ್ತುನ ಯಾವುದೇ ಒಂದು ಇವಾಗ ಒಂದು ನಾವೊಂದು ಪೆನ್ ಇಟ್ಕೊಂಡಿರ್ತೀರಿ, ಈಗ ಸಾಹೇಬ್ರೆ ಒಂದು ಪೆನ್ ಇಟ್ಕೊಂಡಿರ್ತಾರೆ, ಅದ್ಮೇಲೆ ಪ್ರೀತಿ ಇರುತ್ತೆ. ಆ ಪ್ರೀತಿ ಪೆನ್ ಏನ ಕಳೆದೋದ್ರೆ ಎಷ್ಟು ಫೀಲ್ ಆಗ್ತಾರೆ, ಅದೇ ರೀತಿ ಒಂದು ಕುರಿ ಕಳೆದೋದಾಗ ಎಷ್ಟು ಫೀಲ್ ಆಗೋದೇ ಒಂದು ಸಿನಿಮಾದ ಟೈಟ್ಲು, ಸಿನಿಮಾದ ಅದು ಒನ್ಲೈನು. ಹಾಗೆ ಏನೇ ಒಂದು ಕುರಿಗೆ ತೊಂದರೆ ಆದರೆ ನಾನು ಅದಕ್ಕೆ ಪ್ರಾಣ ಕೊಡುವಂಥವನ್ನೇ ಈ ಕುರಿಕಾಯವನ್ನು. ಸರ್, ಶೂಟಿಂಗ್ ಮಾಡೋದು ಅಂತ ಹೇಳೋದಲ್ಲ, ಈಗ ಏನು ಗೊತ್ತಾ, ನಾನು ಸಬ್ಜೆಕ್ಟಲ್ಲೇ ಹೇಳ್ತಾ ಇದ್ದೀನಿ ನಿಮಗೆ, ಕುರಿಕಾಯನ್ ಅಂದರೆ ಬೆಟ್ಟ ಗುಟ್ಟ. ಸರ್, ನಮ್ಮ ಪ್ರೊಡ್ಯೂಸರ್ಸ್ ನಮ್ಗೆ ಎಲ್ಲೆಲ್ಲಿ ಸಹಕಾರ ಕೊಡ್ತಾರೋ ಅಲ್ಲೆಲ್ಲ ಹೋಗ್ತೀನಿ. ನನ್ನ ಆಸೆ ಏನು ಗೊತ್ತಾ, ಮಾದೇಶ್ವರನ ಬೆಟ್ಟದಲ್ಲಿ ಮಾಡಬೇಕು ಅಂತ. ನಮ್ಮ ಸಾಹೇಬ್ರ ಆಸೆ ಏನಂದ್ರೆ ಕೋಲಾರಲ್ಲಿ ಮಾಡ್ಬೇಕು ಅಂತ. ಕೋಲಾರಲ್ಲಿ ಮೇಲೆ ಮುತ್ತು ಅಂತ ಇದೆ, ಏಳೂರು ಸೇರುತ್ತೆ ನಮ್ಮ ಕೋಲಾರ ಅಂತರ್ಗಂಗೆ ಅಂತ. ಆ ಒಂದು ಲೊಕೇಶನ್ ನೋಡ್ತಾ ಇದ್ದೀರಿ, ನಮ್ಮ ಬೈತಿ ಚಂದ್ರಣ್ಣ ಅವರೆಲ್ಲರ ಸಹಕಾರ ಇದ್ರೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಆಗುತ್ತೆ ಸರ್. ಇದೇನು ಸಾಧಾರಣ ಸಿನಿಮಾ ಅಲ್ಲ, ನಮ್ಮ ಒಂದು ಒಳಗಡೆ ಇರೋ ಒಂದು ಔಟರ್ ಏನಂತಾರೆ ಅದನ್ನ, ಅದು ಆಚೆ ಬರುತ್ತೆ ಸರ್. ಅದು ಅಷ್ಟು ಫೀಲ್ ಮಾಡಿ ಸರ್. ಶೂಟಿಂಗು ಈಗ ಆಗಿದೆ, ಆದಷ್ಟು ಬೇಗ ಗಣೇಶ ಹಬ್ಬದಲ್ಲಿ ಸಾಹೇಬ್ರು ನಮ್ಮ ಅಣ್ಣವ್ರದೆಲ್ಲ ಡೇಟ್ಸ್ ಇಟ್ಕೊಂಡು ಒಳ್ಳೆ ದಿವಸ ಇಟ್ಕೊಂಡು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ ಸರ್. ಸರ್, ಡೈರೆಕ್ಟ್ರು ಆ್ಯಕ್ಟಿಂಗ್ ಅಂದರೆ ಇಷ್ಟು ವರ್ಷ ಜರ್ನಿ ಇದೆಯಲ್ಲ ಸರ್, ಇಷ್ಟು ವರ್ಷ ಜರ್ನಿನೇ ಅದು ಮಾಡಿಸ್ತಾ ಇದೆ ಸರ್. ಏನು ಸಿನಿಮಾ ನಾವು ಏನು ಕೊಡ್ತೀರಿ, ನಮ್ಗೇನು ಕೊಟ್ಟಿಲ್ಲ ಅಂದ್ಕೊಟ್ರೆ ಅದು ಸಿನಿಮಾ ತಿರ್ಗಾ ತಂತಾನಾಗೇ ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ, ರಾಜಕೀಯದಲ್ಲಿ ಕಷ್ಟಪಟ್ಟಿದ್ರೆ ತಂತಾನೇ ಅದು ಒಂದು ಪ್ರಭು ಆಗ್ತಾರೆ. ನಾವು ಅಷ್ಟೇ, ಸಿನಿಮಾಗೆ ನಾವೇನೋ ಕೊಟ್ಟಿದ್ರೇ ಅದು ನಮ್ಗೆ ಕೊಡೋದು, ನಾವೇನು ಕೊಟ್ಟಿಲ್ಲ ಅಂದರೆ ಅದು ಏನು ಕೊಡೋದಿಲ್ಲ. ಈ ಕಾರಣ ನಾನು ಇಲ್ಲಿ ಕುತ್ಕೊಂತೀನಿ ಅಂದರೆ ನಮ್ಮ ತಂದೆ ತಾಯಿ ಹೇಳ್ತಾರೆ, ಏಯ್ ನಿನ್ನ ಮಕ್ಕ ನೋಡ್ರೆ ಕೂರಿ, ನಮ್ಮಮ್ಮ ಎಷ್ಟೋ ಸತಿ ಹೇಳೋರೆ ನೀನು ಹೆಂಗಿದ್ಯಾ ಅಂದರೆ ಗೊರವೆಯನ್ ಥರ ಇದೆಯಾ ಅಂತ ಹೇಳ್ತಾ ಇದ್ರು. ನಾನು ಗೊರವೆಯೇ ಇವತ್ತು ಕುರಿಕಾಯನಾಗಿರೋದು ಸರ್. ಇದರಲ್ಲಿ ಬೇಸಿಕಲಿ ನಾನು ಒಂದು 4 ಹಾಡು ಅಂದ್ಕೊಂಡಿದ್ದೀನಿ, ಒಂದು ಒಟ್ಟು 5 ಹಾಡು ಅಂದ್ಕೊಳ್ಳಿ ಸರ್. ಸರ್, ಟೆಕ್ನಿಷಿಯನ್ಸು ಈಗ ನನ್ನ ಟೀಮಲ್ಲಿ ತುಂಬ ಜನ ಇದ್ದಾರೆ ನಮ್ಮ ಸರ್. ಈಗ ನಮ್ಮ ನಾಗೇಶ್ ಸರ್ ಇದ್ದಾರೆ ನಮ್ಮವರೇ, ಹಾಗೆ ನಮ್ಮ ಪ್ರಸಾದ್ ಸರ್ ಇದ್ದಾರೆ, ನನ್ನ ಹಲವಾರು ಟೀಮ್ ಇದ್ದಾರೆ, ನಮ್ಮ ಜಗವ್ ಇದ್ದಾರೆ, ಹಾಗೆ ನಮ್ಮ ಶಶಿ ಸರ್ ಇದ್ದಾರೆ. ಸರ್, ಹೋಗ್ತಾ ಇದ್ರೆ ನಮ್ಗೆ ನಾನು ಮಾಡ್ತಾ ಇದ್ದೀನಿ ಅಂದರೆ ಒಂದು 10 ಜನ ಬರ್ತಾರೆ, 10 ಜನಕ್ಕೂ ನಾನು ಕ್ಯಾಮ್ರಾ ಕೊಡೋಕ್ಕಾಗಲ್ಲ, 10 ಜನ ಟೆಕ್ನಿಷಿಯನ್ಸ್. ಈಗ ಬಸವರಾಜ್ ಅಣ್ಣ ಅಂದರೆ ಸರ್, ಇನ್ನೂ ಫೈನಲ್ ಟಚ್ ಅಂದರೆ ನಾನು ಇನ್ನೂ ಪ್ರೊಡ್ಯೂಸರ್ ಒಂದು ರೌಂಡ್ ಮೀಟಿಂಗ್ ಮಾಡಬೇಕು, ಯಾಕಂದರೆ ಮುಹೂರ್ತ ಆಗದಲ್ಲಿ ಅದು ಫೈನಲ್ ಆಗುತ್ತೆ. ಯಾಕಂದ್ರೆ ನನ್ನ ಅನುಭವ ನೀವು ಹೇಳ್ತಾ ಇರೋದು ಕರೆಕ್ಟು, ಯಾಕಂದ್ರೆ ಯಾರನ್ನೂ ನಾನು ಫೈನಲೈಸ್ ಮಾಡಿಲ್ಲ. ಯಾಕಂದರೆ ಇವ್ರು ಫೈನಲೈಸ್ ಮಾಡಿಬಿಟ್ರೆ ಅಂದರೆ ನನಗೆ ಇನ್ನೊಬ್ಬ ಸ್ನೇಹಿತ ಇರ್ತಾನೆ. ಹಾಂ, ನಿಜಾಲು ಇದು ಒಳ್ಳೆ, ಅದು ನಿಜಾಲು ಹೌದು. ಒಂದು ಬಜೆಟ್ ಈಗ ನಮ್ಮದು ಒಂದು ಸಾಧಾರಣ ಒಂದು ಅಂದರೆ ಸಾಧಾರಣ ಅಂತಲ್ಲ, ಒಂದು ಒಳ್ಳೆ ಬಜೆಟ್. ಅದರಲ್ಲಿ ಒಳ್ಳೆ ಕ್ಯಾಮ್ರಾಮ್ಯಾನು ಒಳ್ಳೆ ಟೆಕ್ನಿಷಿಯನ್ಸ್ಗೆ ಕೆಲಸ ಕೊಡ್ತೀನಿ. ಅದರಲ್ಲೂ ಹಸುವಿಗಿರೋರಿಗೆ, ಹಸುವು ಅಂದರೆ ಪಾಪ, ಇವಾಗ ನಾನು ನೋಡಿ ನಾನು ಇಲ್ಲಿ ವೇದಿಕೆ ಸಾಹೇಬ್ರ ಜೊತೆಲಿ ಹಚ್ಕೊತೀನಿ ಅಂತ ನಾನು ಕನ್ಸು ಮನಸ್ಸಲ್ಲೂ ಅನ್ಕೊಂಡಿಲ್ಲ, ಅದು ಈಡೇರ್ತಲ್ಲ. ಹಂಗೆ ರೀತಿ ಅವ್ರಿಗೂ ಅಷ್ಟೇ, ಅವರ ಕನಸುಗಳನ್ನ ಈಡೇರಿಸೋ ಶಕ್ತಿ ನನ್ಗೆ ಕೊಟ್ಟರೆ ದೇವರು ನಿಜಾಲು ಅವ್ರನ್ನ ಈಡೇರಿಸ್ತೀನಿ. ಅದೇ ನಮ್ಮ ದೀಪ ಹೇಳ್ತಾ ಇದಾರೆ, ಯಾರು ಪಾಪ ಸರ್ ಈ ಸಿನಿಮಾ ಲ್ಯಾಂಡ್ ಹೆಂಗೆ ರಾಜಕೀಯ ಹೆಂಗೆ ಗೊತ್ತಾ, ಪಾಪ ಭಾಳ ಹಸಿವಿರುತ್ತೆ, ನಾವು ಅವ್ರಿಗೆ ಅವಕಾಶಗಳಿರಲ್ಲ, ಅವಕಾಶ ವಂಚಿತರಾಗಿರ್ತೀರಿ, ಅಂಥವ್ರಿಗೆ ನಾವು ಅವಕಾಶ ಕೊಡ್ತೀವಿ ಸರ್. ಇವಾಗ ನಮ್ಮ ನಾಗಿ ಕೂಡ ಬಂದಿದ್ದಾರೆ ಸಿನಿಮಾ ಲ್ಯಾಂಡಲ್ಲಿ, ಅವರು ಒಂದು ಸಿನಿಮಾ ಕೆ ಮುಂಜು ಜೊತೆಲಿ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ನಮ್ಮ ಕೆಆರ್ಪುರಂ ಕ್ಷೇತ್ರದವರೇ ಸರ್, ನಿಜಾಲು ಹೇಳ್ಬೇಕಂದ್ರೆ ರಾಜೇಶ್ ಅವರು ಈ ಮಾತು ಬಿಟ್ಬಿಟ್ರು, ನಮ್ಮ ಸಾಹೇಬ್ರ ಮುಂದೆ ನಾನು ಮಾತು ಕೊಡ್ತಾ ಇದ್ದೀನಿ, ನಮ್ಮ ಕೆಆರ್ಪುರಂ ಕ್ಷೇತ್ರದಲ್ಲಿ ಯಾರು ಕಲಾವಿದರಿದ್ದಾರೆ, ಯಾರು ತಂತ್ರಜ್ಞರಿದ್ದಾರೆ, ಯಾರು ಅವಕಾಶಗಳ ಏನು ಅವಕಾಶಗಳ ಇಲ್ಲ, ಅವ್ರಿಗೆ ನಾನು ಅವಕಾಶ ಕೊಡ್ತೀನಿ. ಯಾಕಂದರೆ ಇದು ಸಾಹೇಬ್ರ ಚಿತ್ರ, ಕೆಆರ್ಪುರಂ ಜನತೆಗೆ ಕೊಟ್ಟರೆ ಅವ್ರು ಖುಷಿ ಪಡ್ತಾರೆ, ಪರವಾಗಿಲ್ಲ ನಮ್ಮ ಕ್ಷೇತ್ರದವ್ರನ್ನೇ ಹಾಕ್ಕೊಂಡು ಮಾಡ್ತಾ ಇದ್ದಾನೆ ಮಹೇಶ್ ಅಂತ ಹೇಳಿದಾಗ ಅವ್ರಿಗೊಂದು ಹೆಸರು ಬರುತ್ತೆ, ಅವ್ರದ್ದು ಕೀರ್ತಿ ಬರುತ್ತೆ.
ನಾವು ಯಾವುದು ಕಿಂಚಿತ್ ಸರ್ ಬಸವರಾಜ ಅಣ್ಣನವರ ಹೆಸರನ್ನ ಒಂದು ಒಳ್ಳೇದು ಮಾಡ್ಬೇಕಂತ ಸದಾ ತುಡಿತದಲ್ಲಿರ್ತೀವಿ ಸರ್. ನಿಜಲ್ಲ ಒಳ್ಳೆ ಪ್ರಶ್ನೆ, ಯಾಕಂದ್ರೆ ನಮ್ಮ ಸರ್ ಇದರಲ್ಲಿ ಸಿ ಎಂ ಕ್ಯಾರೆಕ್ಟರ್ ಒಂದಿದೆ, ನಮ್ಮ ಬೈತಿ ಬಸವರಾಜ ಅಣ್ಣ ಮಾಡ್ಬೇಕು ಅಂತ ಆಸೆ ಇದೆ. ಯಾಕೆ ಅಂತ ಕೇಳಿ ಸರ್, ಒಂದು ಕುರಿಗಳನ್ನ ಇಲ್ಲ, ಇದು ನಾನು ಡ್ಯುವೆಲ್ ಕ್ಯಾರೆಕ್ಟರ್ ಮಾಡ್ತಾ ರಿವೀಲ್ ಮಾಡ್ಬಿಡ್ತೀನಿ, ಇವತ್ತು ಸಾಯಿಬ್ರು ಬಂದೇನೆ, ನಾನು ಡ್ಯುವೆಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಒಬ್ಬ ಬೀರನ ಕುರಿಗಳನ್ನ ಲಾರಿ ಎಕ್ಸಕ್ ಹೋಗ್ತಾನೊಬ್ಬ, ಆ ಲಾರಿಗಳನ್ನ ಎಚ್ಚಕ್ ಹೋದ ಬೀರ ತನ್ನ ಪ್ರಾಣ ಕೊಟ್ಬಿಡ್ತಾನೆ, ಸಿ ಎಂ ಆಗಿರ್ತಾರೆ, ಇದು ವಿಷಯ ಬರುತ್ತೆ ಅವ್ರಿಗೆ ತಲುಪುತ್ತೆ. ಈ ತರ ಕುರಿಗಳಿಗೋಸ್ಕರ ಒಬ್ಬ ಪ್ರಾಣ ಕೊಟ್ಟ, ನಿನ್ನ ಕ್ಷೇತ್ರದಲ್ಲಿ ಆಗಿದೆ ಅಂತ ಸಿ ಎಂ ಗಂಟ ಗೊತ್ತೈತೆ. ಸಿ ಎಂ ಅವ್ರು ಬಂದು ಆ ಜಾಗದಲ್ಲಿ ಬಂದು ಆ ಲೋಕಲ್ ಎಮ್ ಎಲ್ ಎನ ಕರೆದು ಆಕ್ಷನ್ ತೆಗೆದು ಅವನ್ನ ಬಿಸಾಕ್ತಾರೆ. ಈ ತರ ಯಾಕೆ ಮಾಡಿದೆ, ಒಬ್ಬ ಕುರಿಗಳನ್ನ 1000 ಲೆವೆಲ್ ಈ ಊರಲ್ಲಿ ಮಾಡಿದಾರೆ ಅಂದ್ರೆ ನೀನು ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ದೀಯ ಅಂತ ಹೇಳಿ ಆ ಸಿ ಎಂ ಕ್ಯಾರೆಕ್ಟರ್ ನಮ್ಮ ಬಸವರಾಜಣ್ಣ ಮಾಡಿದ್ರೆ ನಾನು ನಿಜಾನು ಅವ್ರ ಪಾದ. ಯಾಕೆ ಹೇಳಿ, ಇದು ಇದರಲ್ಲೂ ಒಂದು ಇದಿದೆ, ಯಾಕಂದ್ರೆ ಬಸವರಾಜಣ್ಣ ಸಿ ಎಂ ಕ್ಯಾರೆಕ್ಟರ್ ಅಲ್ಲಲ್ಲ, ಕಮಿಟ್ ಅಂತಲ್ಲ, ಬಸವರಾಜಣ್ಣವರೆಗೂ ಬೇರೆಯವ್ರಿಗೆಲ್ಲ ಕಮಿಟ್ ಮಾಡಿಸಿದ್ರು. ಓಕೆ, ಈ ಎಂ ಎಲ್ ಎ ಸಾಹೇಬ್ರಿಗೆ ಮುಂದಿನ ಅಲ್ಲ, ಯಾಕಂದ್ರೆ ಇದು ನಾನು ಜಂಬು ಕೇಳ್ಕೊಂತಲ್ಲ, ಸಬ್ಜೆಕ್ಟ್ ಅಲ್ಲಿ ಬರುತ್ತೆ ಸರ್. ನಾನು ತಾರಾ ಮೇಡಮ್ ಅನ್ಕೊಂಡಿದ್ದೆ, ನಮ್ಮ ಮೂಕ್ ಸುರೇಶ್ ಅಣ್ಣ ಅನ್ಕೊಂಡಿದ್ದೆ, ನನ್ನ ಸಾಹೇಬ್ರು ಮಾಡ್ಬಿಟ್ರೆ ಇಡೀ ಕ್ಷೇತ್ರ ಕೆ ಆರ್ ಪುರಂ ಕ್ಷೇತ್ರ ಜನತೆ ನೋಡ್ತಾರೆ, ಇಡೀ ಕರ್ನಾಟಕ ನೋಡುತ್ತೆ. ಹಂಗಲ್ಲ, ಇದು ಒಂದ್ ರೀತಿ ಏನ್ ಗೊತ್ತಾ, ಕೆ ಆರ್ ಪುರಂ ಅಲ್ಲಿ ನಾನು ಮಾಡ್ತೀನೋ ಬಿಡ್ತು, ನಾನು ಇರೋ ನೋಡ್ತಾರ ಇಲ್ವೋ. ಬಸವರಾಜಣ್ಣ ಮಾಡೋರಂದ್ರೆ ಫಸ್ಟ್ 3 ದಿವಸ ಹೌಸ್ಫುಲ್ ಸರ್, ಒಂದ್ ವಾರ ಹೌಸ್ಫುಲ್. ಯಾರು ಸರ್? ಅದೇ ನನ್ನ ಆಸೆ ಸಿನಿಮಾ ಇದನ್ನು ಸಾಹೇಬ್ರ ಹತ್ರ ಒಂದ್ ದಿವಸ ತಿರ್ಗಾ ಚಂದ್ರಣ್ಣ ಹಿಡ್ಕೊಂಡು ಅವ್ರು ಏನೋ ಹೇಳ್ಬೋದು, ಆದ್ರೆ ಕಲಾವಿದರಿದ್ದಾರೆ ಅದಕ್ಕೋಸ್ಕರ ಮಾಡಕ್ಕೆ. ಹಂಗಾಗಿ ಅವ್ರಿಗೆ ಅವಕಾಶ ಕೊಡ್ಲಿ, ನಾವು ಜನಪ್ರತಿನಿಧಿ ಆಗಿ ಕೆಲಸ ಮಾಡಬೇಕಾಗಿರ್ತದೆ, ಹಂಗಾಗಿ ನಾವು ಜನಪ್ರತಿನಿಧಿ ಆಗಿರ್ತೀವಿ. ಅವ್ರಿಗೆ ಹೇಳಿದ್ದೀನಿ, ಅಲ್ಲ ಅವ್ರಿಗೆ ಸಪೋರ್ಟ್, ಫುಲ್ ಸಪೋರ್ಟ್ ಆಗಿ ನಾವು ನಿಂತ್ಕೊಂತೀವಿ. ನನ್ನ ಕ್ಷೇತ್ರದ ಜನತೆ ನೋಡೋಕ್ಕೆ ನಾವೆಲ್ಲ ವ್ಯವಸ್ಥೆಗಳು ಕೂಡ ಮಾಡ್ತೀವಿ. ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮಾಜ, ಭಾಳಷ್ಟು ಸಮಾಜ ಇದೆ. ಏನಪ್ಪ ಯಾವುದೋ ಒಂದು ನಮ್ಮ ಪಿಕ್ಚರ್ ಬಂತು ಅಂತೇಳಿ ನಾವು ಕೂಡ ಹೋದಾಗ ಹೇಳ್ತಾ ಇಲ್ಲ, ನೀವೆಲ್ಲ ನೋಡ್ರಿ ಅಂತ ಹೇಳಿದಾಗ ನಾವು ಕೂಡ ಅವ್ರಿಗೆ ಪ್ರೋತ್ಸಾಹ ಕೂಡ ಅಂತ ಕೆಲಸ ಮಾಡ್ಬೋದು. ಆದರೆ ಹಿರಿಯ ಕಲಾವಿದರು ಭಾಳಷ್ಟು ಜನ ಇದ್ದಾರೆ, ಅವರು ಆ ಪಾತ್ರವನ್ನು ಮಾಡೋದು ಒಳ್ಳಿತು ಅನ್ನೋದು ನನ್ನ ಅನಿಸಿಕೆ. ನೋಡಿ, ಎಲ್ಲರ ಆಸೆ ಇದೆ, ನೋಡೋಣ, ದೇವ್ರ ಇಚ್ಛೆ ಅದು. ನಾನು ಇವತ್ತು ಹೀರೋ ಆಗ್ತೀನಿ ಅಂತ ಅಂದಿದ್ದಿಲ್ಲ, ನಮ್ಮ ಸಾಹೇಬ್ರು ಮುಂದಿನ ಸಿ ಎಂ ಕೂಡ ಆಗ್ಬೋದು, ಆ ಒಂದು ಆಸೆ ಕೂಡ ನನ್ನ ಆಸೆ. ಆಸೆನ ಅದೇ, ಯಾಕಂದ್ರೆ ಇಲ್ಲಿ ಇದು ನಮ್ಮ ಒಂದು ಸಿನಿಮಾ ಮಾತಲ್ಲಿ ನಾವು ಅದು ಹೇಳ್ಬಾರ್ದು, ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಸಾಹೇಬ್ರು ಒಂದು ಸೀನ್ ಬಂದ್ರೆ ಇಡೀ ಕೃಷ್ಣಾಜಪುರ ಅದು ಧೂಳಾಗಿ ಹೋಗುತ್ತೆ. ಅವತ್ತು ನಿಜ ಜೀವನದಲ್ಲಿ ಹಾಗೆ ಆಗ್ತಾರೆ. ಅದೇ ಆನ್ ದಟ್ ನೋಟ್, ಅದೇ ಖುಷಿಗೆ ಚಿತ್ರತಂಡದ ಯಾರು ಸರ್ ಹೇಳಿದ ಇಲ್ಲ, ಅದು ಚಿಕ್ಕ ಮರಿ ಸರ್, 2 ದಿನ ನೋಡಿ ನನಗೋಸ್ಕರ ಹುಟ್ಟಿದ್ದು ಕೆಳಗಿನ ಸರ್. ಟಗರು ಕುರಿ ಎಲ್ಲ ಮೇಯ್ತಾ ಇದ್ದ, ಅದನ್ನೇನ್ ಮಾಡಕ್ಕಾಗಲ್ಲ ಸರ್, ನಾನೆಲ್ಲಾನು ಮೇಯಿಸ್ತೀನಿ. ಫಸ್ಟ್ ಹಾಫ್ ಕುರಿ, ಸೆಕೆಂಡ್ ಹಾಫ್ ಟಗರು. ಆಯ್ತು ಸರ್, ಈಗ ಬ್ಯಾಕ್ ಟು ಬ್ಯಾಕ್ ಡೈಲಾಗ್ಸ್ ಬರ್ತಾ ಇರೋದ್ ನೋಡಿದ್ರೆ ಗೊತ್ತಾಗ್ತದೆ ನೀವು ಹೀರೋನೇ, ತುಂಬಾ ಒಳ್ಳೇದಾಗಿದೆ. ನಾವು ಸಾಹೇಬ್ರ ಮುಂದೆ ಯಾವತ್ತೂ ಹೀರೋ ಅಲ್ಲ, ನಮ್ಮ ಸಾಹೇಬ್ರು ನಾವು ನಿಜವಾದ ಹೀರೋ ಸಾಹೇಬ್ರು. ನಾವೆಲ್ಲರೂ ಏನ್ ಗೊತ್ತಾ, ನಾವೆಲ್ಲರೂ ಕುರಿ ಕಾಯೋರು, ನಮ್ ಕಾಯನು ಬೀರಪ್ಪನು ಅಂದಂಗೆ, ನಮ್ ಬೀರಪ್ಪನು ನಮ್ ಸಾಹೇಬ್ರು ಅಷ್ಟೇ. ಓಕೆ, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.